ಎಲ್ಲರ ಮನೆಯಲ್ಲಿ ಟಿ ಇದೆ ಅದು ಎಲ್ಲರನ್ನು ನೋಡ್ತಾ ಇದೆ ಅನೇಕ ವಿಜ್ಞಾನಿಗಳು ನಮಗೇನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಅಲೆಕ್ಸಾನೋ ಸಿರೀನೋ ಇದ್ದರೆ ಅದ್ರ ಮುಂದೆ ನೀವು ಪಾಸ್ವರ್ಡ್ ಮಾತಾಡಬೇಡ್ರಿ ಯಾಕಂದರೆ ಅದು ಅದನ್ನು ಗ್ರಹಿಸಿ ನೆನ್ಪಿಟ್ಕೋಬೋದು ಸ್ಪೈವೇರ್ ಟೂಲ್ಸ್ ಲೈಕ್ ಪೆಗಾಸಸ್ ಅವು ಯಾರು ಫೋನಲ್ಲೂ ಇರ್ಬೋದು ಯಾರನ್ನು ರೆಕಾರ್ಡ್ ಮಾಡ್ಬೋದು ಟಿ ವಿ ಮಾಧ್ಯಮ ಆಯಿತು ಕೆಲವು ಪತ್ರಿಕೆಗಳಾಯಿತು ಮತ್ತು ಸಾಮಾಜಿಕ ಮಾಧ್ಯಮ ಅಂತ ಯಾವುದನ್ನು ಹೇಳ್ತೇವೆ ನಾವು ಅವು ನಮ್ಮ ಮನಸ್ಸಿನ ಮೇಲೆ ಎಷ್ಟು ನಿಯಂತ್ರಣ ಮಾಡುವ ಅನ್ನೋದು ಇಲ್ಲಿ ನಮಗೆ ಕಾಣ್ತದೆ ಹಳ್ಳಿಗಳಲ್ಲಿ ಜಗಳಾದಾಗ ಒಬ್ರಿಗೊಬ್ರು ಏನಂತ ಹೆದರ್ಸ್ತಾರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತಲ್ಲ ಅದು ಡಿಜಿಟಲ್ ಯುಗದಲ್ಲಿ ಸಾಧ್ಯ ಎಲ್ಲರ ಮನೆಯಲ್ಲಿ ಟಿ ವಿ ಇದೆ ಅದು ಎಲ್ಲರನ್ನು ನೋಡ್ತಾ ಇದೆ ಎಲ್ಲರ ಚಟುವಟಿಕೆಗಳನ್ನು ದಾಖಲಿಸ್ತಾ ಇದೆ ಅಂತ ಹೇಳಿದಾಗ ನಮಗೆ ಈಗ ಕಾಣುವ ಎರಡು ಈಗಿನ ಕಾಲದ ತಂತ್ರಜ್ಞಾನ ಏನಂದ್ರೆ ಒಂದು ಟೂಲ್ಸ್ ಸ್ಪೈವೇರ್ ಟೂಲ್ಸ್ ಲೈಕ್ ಪೆಗಾಸಸ್ ಅವು ಯಾರು ಫೋನಲ್ಲೂ ಇರ್ಬೋದು ಯಾರನ್ನು ರೆಕಾರ್ಡ್ ಮಾಡ್ಬೋದು ಎರಡನೇದು ಯಾವಾಗ ಈ ವಾಯ್ಸ್ ಆ್ಯಕ್ಟಿವೇಶನ್ ಸಾಫ್ಟ್ವೇರ್ಗಳು ಬರಲಿಕ್ಕೆ ಶುರುವಾಯ್ತಲ್ಲ ಅನೇಕ ವಿಜ್ಞಾನಿಗಳು ನಮಗೇನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಅಲೆಕ್ಸಾನೋ ಸಿರೀನೋ ಇದ್ದರೆ ಅದ್ರ ಮುಂದೆ ನೀವು ಪಾಸ್ವರ್ಡ್ ಮಾತಾಡಬೇಡ್ರಿ ಯಾಕಂದ್ರೆ ಅದು ಅದನ್ನು ಗ್ರಹಿಸಿ ನೆನ್ಪಿಟ್ಕೋಬೋದು ಮೂರನೇದು ಈಗಿನ ಕಾಲದ ಟಿ ವಿ ಮಾಧ್ಯಮ ಆಯಿತು ಕೆಲವು ಪತ್ರಿಕೆಗಳಾಯಿತು ಮತ್ತು ಸಾಮಾಜಿಕ ಮಾಧ್ಯಮ ಅಂತ ಯಾವುದನ್ನು ಹೇಳ್ತೇವೆ ನಾವು ಅವು ನಮ್ಮ ಮನಸ್ಸಿನ ಮೇಲೆ ಎಷ್ಟು ನಿಯಂತ್ರಣ ಮಾಡಾವೆ ಅನ್ನೋದು ಇಲ್ಲಿ ನಮಗೆ ಕಾಣ್ತದೆ ಭಾಳ ಹಿಂದೆ ಸ್ಯಾಂಡ್ರ ಬುಲಕ್ ಒಂದು ಫಿಲ್ಮ್ ಬಂದಿದ್ದ ದಿ ನೆಟ್ ಅಂತ ಅದರಲ್ಲಿ ಒಬ್ಬ ವಿಲನ್ ಇರ್ತಾನೆ ಅವ ಏನು ಮಾಡ್ತಾನೆ ಅಂದ್ರೆ ಇಂಟರ್ನೆಟ್ ಕಂಪ್ನಿಯೊಳಗೆ ಈ ಹೆಣ್ಮಗಳ ಕೆಲಸ ಮಾಡ್ತಿರ್ತಾಳೆ ಆಕೆ ಇರಲೇ ಇಲ್ಲ ಆ ಹೆಸರಿನವ್ರು ಯಾರು ಈ ಇರಲೇ ಇಲ್ಲ ಈ ಕಂಪನಿಲ್ ಕೆಲಸ ಮಾಡಲಿಲ್ಲ ಈ ಕಾಲೇಜ್ ಓದಲಿಲ್ಲ ಅವ್ರು ಹುಟ್ಟಲೇ ಇಲ್ಲ ಹಳ್ಳಿಗಳಲ್ಲಿ ಜಗಳಾದಾಗ ಒಬ್ರಿಗೊಬ್ರು ಏನಂತ ಹೆದರ್ಸ್ತಾರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂತಲ್ಲ ಅದು ಡಿಜಿಟಲ್ ಯುಗದಲ್ಲಿ ಸಾಧ್ಯ ಯಾರೋ ಒಬ್ಬರು ಇರಲೇ ಇಲ್ಲ ಅಂತ ಅದು ಈ ಕಾದಂಬರಿಲಿ ಬರ್ತದೆ ಅವರಿಗೆ ಅನ್ಪರ್ಸನ್ಸ್ ಅಂತ ಹೇಳ್ತಾರೆ ಅಂದರೆ ಇರಲಾರದು ವ್ಯಕ್ತಿಗಳು ನೀವೊಬ್ಬ ಇದ್ದೀಪ ಆದರೆ ನೀ ಇರಲೇ ಇಲ್ಲ ನಿಮ್ಮದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ನೀನು ಒಳ್ಳೆಯದು ಮಾಡಲಿಲ್ಲ ಕೆಟ್ಟದ್ದು ಮಾಡಲಿಲ್ಲ ಅಂತ ನಿನ್ನ ಮುಗಿಸ್ಬಿಡ್ತೇವೆ ಅಂತ ಹೇಳಿ ಮಾಡುವ ಕೆಲಸ ಇದೆಯಲ್ಲ ಅದನ್ನು ನಾಯಕ ಮಾಡ್ತಾ ಇರ್ತಾನೆ ಜೂಲಿಯನ್ನ ಕ್ಯಾರೆಕ್ಟ್ರ್ ಬಹಳ ಗಟ್ಟಿ ಗಿತ್ತಿಯ ಕ್ಯಾರೆಕ್ಟರು ಅವಳು ಪ್ರಾಬ್ಲಮ್ ಏನಂದ್ರೆ ಪಾಪ ಅವಳಿಗೆ ಯಾರ ಮೇಲೂ ವಿಶ್ವಾಸ ಇಲ್ಲ ಏನು ತಿಳ್ಕೊಬಿಟ್ಟಾಳ ಅಂದ್ರೆ ಎಲ್ಲರೂ ಗೂಡಿಚಾರರು ಇವ ನನ್ನ ಮೇಲೆ ಗೂಡಿಚಾರ ಮಾಡ್ತಾನ ನಾನು ಅವನ ಮೇಲೆ ಮಾಡ್ತೇನೆ ಮತ್ತೊಬ್ಬ ಮೂರನೇ ಮೂರನೇದವ್ ಮಾಡಿ ಮಾಡ್ತಾನೆ ಹೀಗಾಗಿ ಎಲ್ಲರ ಮೇಗೂ ಅವಳಿಗೆ ಸಂದೇಹ ಇದೆ ಆಮೇಲೆ ಇವೊಬ್ಬರೇನೇ ನೀವು ಗುರು ಇರ್ತಾನವ ಗೋಲ್ಡ್ ಅಂತ ಒಬ್ಬ ಕಲ್ಪನೆಯ ವಿರೋಧಿ ಬಂಡಾಯಗಾರನನ್ನು ಸೃಷ್ಟಿ ಮಾಡಿರ್ತಾನ ಅವ ಇರ್ತಾನೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ ಆದರೆ ಈಗ ಹೆಂಗೆ ದೊಡ್ಡ ದೊಡ್ಡ ಬಂಡಾಯಕಾರರು ಅಡವಿಯಲ್ಲಿಯ ಅವಿತುಕೊಂಡು ಅಥವಾ ಬೇರೆ ಕಡೆ ಜನರಿಗೆ ಸಿಗಲಾರ್ದಂಗೆ ಇರ್ತಾರೋ ಹಂಗೆ ಅವ ಇದ್ದಾನ ಅವನನ್ನು ಯಾರು ನೋಡಿಲ್ಲ ಆದ್ರೆ ಅವನು ಬರೆದ ಒಂದು ಪುಸ್ತಕ ನಮಗೆಲ್ಲರಿಗೂ ದಾರಿದೀಪ ಆಗ್ತದೆ ಅಂತ ಅವನು ಆ ಪುಸ್ತಕದ ಮಾತುಗಳನ್ನೇ ಯಾವಾಗಲೂ ಹೇಳ್ತಾ ಇರ್ತಾನ ಆ ಪುಸ್ತಕ ಇದೇ ಇಲ್ಲ ಅನ್ನೋ ಸಹಿತ ಯಾರಿಗೂ ಗೊತ್ತಿಲ್ಲ ಅವಾಗ ಒಂದು ಮಾತು ಏನು ಹೇಳ್ತಾನಂದ್ರ ನೋಡಪ್ಪ ಅಧಿಕಾರ ಎನ್ನುವುದು ಒಂದು ಮಾರ್ಗ ಅಲ್ಲ ಅದೇ ಗುರಿ ಅಧಿಕಾರವನ್ನು ಪಡೆದು ನಾವು ಜನರು ಉದ್ಧಾರ ಮಾಡ್ತೇವೆ ಅಥವಾ ಈ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸ್ತೇವೆ ಅನ್ನೋ ಮಾತೇ ಇಲ್ಲಲ್ಲಿ ಅಧಿಕಾರ ಪಡ್ಕೊಳ್ಳೋದೇ ಗುರಿ ಮತ್ತು ಅಧಿಕಾರ ನಮ್ಮನ್ನು ಯಾವಂದು ಬಿಟ್ಟು ಹೋಗಬಾರ್ದು ಹಂಗೆ ನೋಡ್ಕೊಳ್ಳೋದೇ ನಮ್ಮ ಗುರಿ ಅಂತ ಅವನು ಹೇಳ್ತಾ ಅದು ಈ ಕೆಲಸ ಮಾಡ್ತಾ ಇರೋರು ಯಾರು ಈ ಕೆಲಸ ಮಾಡ್ತಾ ಇರೋರು ವಿವಿಧ ಇಲಾಖೆಗಳು ಪ್ರೀತಿಯ ಸಚಿವಾಲಯ ಸುಭಿಕ್ಷದ ಸಚಿವಾಲಯ ಶಾಂತಿಯ ಸಚಿವಾಲಯ ಮರು ಶಿಕ್ಷಣದ ಇಲಾಖೆ ಮತ್ತು ವೈಚಾರಿಕ ಪೊಲೀಸರು ಇತ್ಯಾದಿ ಇತ್ಯಾದಿ ಇನ್ನು ಪಾಪ ಒಬ್ಬ ಸೈಮ್ ಅಂತ ವ್ಯಕ್ತಿ ಇರ್ತಾನೆ ಭಾಳ ಇಂಟ್ರೆಸ್ಟಿಂಗ್ ಕೇವಲ ಕೆಲವೇ ಸಾಲುಗಳಲ್ಲಿ ಬಂದು ಹೋಗುವ ವ್ಯಕ್ತಿವ ಬಟ್ ಭಾಳ ಭಾಳ ಇಂಟ್ರೆಸ್ಟಿಂಗ್ ಆಸಕ್ತಿದಾಯಕ ವ್ಯಕ್ತಿತ್ವ ಇದು ಅವನ ಕೆಲಸ ಏನಪ್ಪಾ ಅಂದರೆ ಅವನು ನಿಘಂಟು ಬರೆಯುವ ಕಮಿಟಿಯ ಅಧ್ಯಕ್ಷ ಸಂಪಾದಕ ಕ್ಯಾಲಿಗರು ಅವ ಏನು ಮಾಡ್ತಿರ್ತಾನೆ ಹೊಸ ಹೊಸ ಪದಗಳನ್ನು ನಿರ್ಮಿಸ್ತಾ ಇರ್ತಾನೆ ಮತ್ತು ಹಳೆಯ ಪದಗಳಿಗೆ ಹೊಸ ಅರ್ಥಗಳನ್ನು ಕೊಡ್ತಾ ಇರ್ತಾನೆ ಉದಾಹರಣೆಗೆ ನಮ್ಮ ದೇಶದಲ್ಲಿ ನಾಳೆಯಿಂದ ಬಡತನ ಇರಬಾರ್ದು ಅಂತ ಆಡಳಿತ ಪಕ್ಷದ ದೊಡ್ಡಣ್ಣ ಹೇಳಿದರೆ ಇವ ಇವನ್ ಕೆಲಸ ಏನಂದ್ರೆ ಬಡತನ ಅನ್ನೋ ಪದವನ್ನು ನಿಘಂಟಿನಿಂದ ತೆಗೆದು ಕಡಿಮೆ ಶ್ರೀಮಂತಿಕೆ ಅಂತ ಬರೆಯೋದು ಹಸಿವು ಅನ್ನೋ ಪದವನ್ನು ತೆಗೆದು ಕಡಿಮೆ ಹೊಟ್ಟೆ ತುಂಬುವುದು ಅನ್ನೋ ಪದವನ್ನು ಬರೆಯೋದು ದುಃಖ ಅನ್ನೋ ಪದವನ್ನು ತೆಗೆದು ಕಮ್ಮಿ ಸುಖ ಅಂತ ಬರೆಯೋದು ಈ ಥರಕ್ಕೆ ಮಾಡೋ ಕೆಲಸ ಈಗ ನೀವು ಇದನ್ನು ನೋಡ್ತಿರಬಹುದು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಈ ರೀತಿಯ ಭಾಷಾ ರಾಜಕೀಯ ನಾವು ಮಾಡ್ತಾ ಹೋಗ್ತೇವೆ ಜನರ ಮನಸ್ಸನ್ನು ನಿಯಂತ್ರಣ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತೇವೆ ಇನ್ನು ಈ ದೇಶದಲ್ಲಿ ಅನೇಕ ಸ್ಲೋಗನ್ಗಳಿವೆ ಅದರ ಕೆಲವು ಸ್ಲೋಗನ್ಗಳು ಎಷ್ಟು ಮಜವಾಗಿವೆ ಒಂದು ಮೋರ್ ಈಸ್ ಲೆಸ್ ಅಂದರೆ ಹೆಚ್ಚೇ ಕಮ್ಮಿ ವಾರ್ ಈಸ್ ಪೀಸ್ ಯುದ್ಧವೇ ಶಾಂತಿ ಫ್ರೀಡಮ್ ಇಸ್ ಲೇವರಿ ಸ್ವಾತಂತ್ರ್ಯವೇ ಗುಲಾಮಗಿರಿ ಇನ್ಸ್ ಇಸ್ ಸ್ಟ್ರೆಂಗ್ತ್ ಅಜ್ಞಾನವೇ ಶಕ್ತಿ ಶಿಕ್ಷಣವೇ ಶಕ್ತಿ ಅಂತ ನಾವು ಹೇಳ್ತಿರ್ತೇವಲ್ಲ ಅದರ ಸಂಪೂರ್ಣ ಉಲ್ಟಾ ಇದು ಅವ ಒಬ್ರೇ ನೀವು ಕರೆದು ಒಂದು ದಿವಸ ಹೇಳ್ತಾನೆ ನೋಡಪ್ಪ ಅಶಿಕ್ಷಿತ ಬಡವರೇ ನಮ್ಮ ಶಕ್ತಿ ಯಾಕೆಂದರೆ ಅವರು ಯಾವತ್ತೂ ಬಂಡಾಯವನ್ನು ವಿಚಾರ ಸಹಿತ ಮಾಡಲಾರ್ದವರು ಹೀಗಾಗಿ ಜನಮಾನಸವನ್ನ ನಾವು ಅಶಿಕ್ಷಿತರನ್ನಾಗಿಯೂ ಮತ್ತು ಬಡವರನ್ನಾಗಿಯೂ ಇಡಬೇಕು ಯಾವಾಗಲೂ ಅಂತ ಹೇಳ್ತಿರ್ತಾನೆ ಸಚಿವ ಸಂಪುಟದಲ್ಲಿ ಅನೇಕ ಜನ ಇದ್ದಾರೆ ನೂರಾರು ಜನ ಇದ್ದಾರೆ ಬೇರೆ ಬೇರೆ ಇಲಾಖೆಗಳನ್ನು ಅವ್ರು ನೋಡ್ತಾ ಇದ್ದಾರೆ ಆದರೆ ಯಾರ ಹೆಸರು ಮುಖನೂ ಜನರಿಗೆ ಗೊತ್ತಿಲ್ಲ ಕೇವಲ ಜನರಿಗೆ ಗೊತ್ತಿರೋದು ದೊಡ್ಡಣ್ಣನ ಮುಖ ಮಾತ್ರ ಅವನು ನಿಮ್ಮನ್ನು ದುರುಗುಟ್ಟುಕೊಂಡು ನೋಡ್ತಾ ಇರೋ ಚಿತ್ರವನ್ನು ಮಾತ್ರ ಎಲ್ಲರೂ ನೋಡಿರ್ತಾರೆ ಅವನಿಗೆ ಅವನ ಸಚಿವ ಸಂಪುಟದಲ್ಲಿ ಮಂತ್ರಿಮಂಡಲದಲ್ಲಿ ಇರುವ ಅವನಿಗೆ ಸಲಹೆ ಕೊಡುವ ಅವನ ಅಣಂತಿಯಂತೆ ನಡೆಯುವ ಅನೇಕ ಜನ ಇದ್ದರು ಅವ್ರ ಹೆಸರು ಯಾರು ಅವ್ರದ್ದೇನು ಏನಂತ ಯಾರಿಗೂ ಪರಿಚಯ ಇಲ್ಲ ಖರೆ ಹೇಳಬೇಕಂದ್ರೆ ಕಡೆತನಕ ಹೆಂಗೆ ಅನಿಸ್ತಂದ್ರೆ ದೊಡ್ಡಣ್ಣ ಅನ್ನೋ ಒಬ್ಬ ಇದ್ದಾನೂ ಇಲ್ಲ ಯಾರೋ ಕೆಲವರು ಮುಖ ಇರಲಾರ ಜನ ಸರ್ಕಾರ ನಡೆಸ್ಲಿಕ್ಕೆ ತರ ದೊಡ್ಡಣ್ಣನ ಹೆಸರಲ್ಲಿ ಕೇವಲ ಭಾಷಣಕ್ಕಾಗಿ ದೊಡ್ಡಣ್ಣನ ಬಳಸ್ತಾರೆ ದೊಡ್ಡಣ್ಣನಿಗೆ ಭಾಷಣ ಕಲೆ ಸಿದ್ಧಿಸಿದೆ ಜನರ ಮನಸ್ಸನ್ನು ದ್ವೇಷದಿಂದ ಶಾಂತಿಯ ಕಡೆಗೆ ಪ್ರೇಮದಿಂದ ದ್ವೇಷದ ಕಡೆಗೆ ತಿರುಗಿಸಬಲ್ಲ ಯಾರನ್ನೋ ರಾತ್ರೋ ರಾತ್ರಿ ನಾಯಕನನ್ನಾಗಿ ಮಾಡಬಲ್ಲ ಯಾರನ್ನೋ ರಾತ್ರೋರಾತ್ರಿ ವಿಲನ್ ಆಗಿ ಮಾಡಬಲ್ಲ ಶಕ್ತಿ ಅವನ ಹತ್ರ ಇದೆ ಅದಕ್ಕೋಸ್ಕರ ಮಾತ್ರ ಅವನನ್ನು ಇಟ್ಕೊಂಡಾರೆ ಆಡಳಿತ ಬೇರೆಯವ್ರು ನಡೆಸ್ತಾರ ಅಂತ ಸಂಶಯ ಸಹಿತ ಬರೋಹಂಗ ಈ ಕಾದಂಬರಿಯಲ್ಲಿ ಕಾಣ್ತದೆ ಈ ಪಾಪ ನಿಘಂಟು ಸಂಪಾದಕ ಏನಿರ್ತಾನಲ್ಲ ಸೈಮ್ ಅವನು ಸ್ವಲ್ಪ ಬುದ್ಧಿವಂತಿರ್ತಾನೆ ಮತ್ತು ಸರಳ ಭಾಷೆಯನ್ನು ಬಳಸುವನಾಗಿರ್ತಾನೆ ಯೂಜ್ವಲಿ ನೀವು ನೋಡ್ರಿ ಸರ್ಕಾರದ ಭಾಷೆ ಅಂದ್ರೆ ಬಹಳ ಕ್ಲಿಷ್ಟಕರವಾದ ಭಾಷೆ ಇರ್ತದೆ ಜನರಿಗೆ ಸರಳಾಗಿ ಅರ್ಥ ಆಗಂಗಿಲ್ಲ ಇನ್ಶೂರೆನ್ಸ್ ಪೇಪರ್ಗಳನ್ನು ನಾವು ಸೈ ಮಾಡುವಾಗ ಅವ್ರನ್ನ ಹತ್ರ ಹತ್ತು ಪೇಜ್ ಸೈ ಮಾಡಿಸ್ಕೋತಾರಲ್ಲ ಯಾರೂ ಅದನ್ನು ಓದ್ಲಿಕ್ಕೆ ಹೋಗೋಂಗಿಲ್ಲ ಯಾಕಂದರೆ ಯಾರಿಗೂ ಅರ್ಥ ಆಗಿರೋದಿಲ್ಲ ಆದರೆ ಸೈಮ್ ತಮ್ಮ ದೇಶದ ಭಾಷೆಯನ್ನು ಸರಳೀಕರಣಗೊಳಿಸಬೇಕು ಜನರಿಗೆ ಅರ್ಥ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾನೆ ಹೀಗಾಗಿ ಅವನನ್ನು ಒಂದು ದಿವಸ ಇಲ್ಲ ಅನಿಸ್ಬಿಡ್ತಾರೆ ಸೈಮ್ ಅನ್ನೋ ಮನುಷ್ಯ ನಿಘಂಟಿನ ಸಂಪಾದಕನೇ ಇದ್ದಿದ್ದಿಲ್ಲ ಆ ಮನುಷ್ಯ ಹುಟ್ಟಿರಲಿಲ್ಲ ಅವನ ಶಿಕ್ಷಣನೇ ಕಲಿಲಿಲ್ಲ ಬೇರೆ ಯಾರೋ ಸಂಪಾದಕರಿದ್ದರು ಅಂತ ಮರುದಿವ್ಸ ಹೊಸ ಸುದ್ದಿ ಪ್ರಿಂಟ್ ಮಾಡಿ ವಿನ್ಸ್ಟನ್ ಅದನ್ನು ಜನರೊಳಗೆ ಹಂಚ್ತಾನೆ ಆಮೇಲೆ ದೊಡ್ಡ ಸೈನ್ಯ ಇರ್ತದೆ ಅದು ಸದಾಕಾಲ ಯುದ್ಧ ಮಾಡ್ತಿರ್ತದೆ ಒಂದು ದೇಶವನ್ನು ಸೋಲಿಸ್ತದೆ ಇನ್ನೊಂದು ದೇಶಕ್ಕೆ ಎದುರಿಗೆ ಸೋಲ್ತದೆ ಆದರೆ ಸೈನ್ಯದ ನಾಯಕರು ಯಾರು ಸೈನ್ಯವನ್ನು ನಡೆಸೋರು ಯಾರು ಕಮಾಂಡರ್ಗಳು ಯಾರು ಜನರಲ್ಗಳು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಜನ ಏನು ಅಂದ್ರೆ ದೊಡ್ಡಣ್ಣನೇ ಸೈನ್ಯವನ್ನು ನಡೆಸ್ತಾನೆ ಅವನೇ ಅತ್ಯಂತ ದೊಡ್ಡ ಸೈನಿಕ ಅವನು ಸೈನಿಕರ ಜೊತೆ ಹೋಗಿ ಹಬ್ಬ ಆಚರಿಸ್ತಾನೆ ಯಾವ ಸೈನ್ಯದ ನಾಯಕನ ಮಾತು ಅಥವಾ ಕೃತಿ ದೊಡ್ಡಣ್ಣನ ಮೀರಿದ್ದು ಇರುವುದಿಲ್ಲ ದೊಡ್ಡನ್ನು ಹೇಳದೆ ಎಲ್ಲರೂ ಕೇಳ್ತಾರೆ ಅಂತ ಜನ ತಿಳ್ಕೊಂಡಿರ್ತಾರೆ ಒಂದ್ಸರಿ ಏನಾಗ್ತದೆ ಬರಗಾಲ ಬೀಳ್ತದೆ ಜನರಿಗೆ ತಿನ್ಲಿಕ್ಕೆ ಇರುವುದಿಲ್ಲ ಆದರೆ ಒಂದು ಸರ್ಕಾರದಿಂದ ರಿಪೋರ್ಟ್ ಬರ್ತದೆ ಏನಂದರೆ ಜನರು ಸುಭಿಕ್ಷವಾಗಿದ್ದಾರೆ ಜನರು ಸಂತೋಷದಾಗಿದ್ದಾರೆ ನಮ್ಮ ಜನ ಎಷ್ಟು ಪ್ರಬುದ್ಧರಿದ್ದಾರೆ ಅಂದರೆ ಅವ್ರಿಗೆ ತಿನ್ಲಿಕ್ಕೆ ಸ್ವಲ್ಪ ಕಡಿಮೆ ಸಿಗ್ತಾ ಇದ್ದರು ಸಹಿತ ಅವ್ರು ಭಾಳ ಸಂತೋಷದಿಂದಾರೆ ಅವರು ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇಲ್ಲ ಸರ್ಕಾರ ಭಾಳ ಚೆನ್ನಾಗಿದೆ ಜನ ಭಾಳ ಚೆನ್ನಾಗಿದ್ದಾರೆ ಇದಕ್ಕಿಂತ ಒಳ್ಳೆ ಸರ್ಕಾರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಜನ ಹೇಳ್ತಾ ಅಂತ ಅವರು ಒಂದು ವರದಿ ಕೊಡ್ತಾರೆ ಕಮ್ಮಿ ಸಂಪನ್ಮೂಲಗಳಿಂದ ಜನರು ಹೆಚ್ಚು ಖುಷಿಯಾಗಿದ್ದಾರೆ ಅವರಿಗೆ ಬಡತನವೇ ಪ್ರಿಯವಾಗಿದೆ ಅದರಲ್ಲಿಯೇ ಇರಬೇಕು ಎಂದು ಅವರು ಬಯಸುತ್ತಾರೆ ಅಂತ ಹೇಳಿ ಆ ವರದಿ ಹೇಳ್ತದೆ ಯಾರಾದರೂ ಏನಾದ್ರು ಬೇರೆ ವಿಚಾರ ಹೌದು ನಾ ಹಸುವಿನಿಂದ ಇದ್ದೇನೆ ನಾ ಹೆಂಗೆ ಸಂತೋಷ ಪಡ್ತೇನೆ ಅಂತ ಅನಿಸ್ಲಿಕ್ಕೆ ಆದರೆ ಅವ್ರಿಗೆ ದೊಡ್ಡಣ್ಣ ನಿಮ್ಮನ್ನು ಯಾವಾಗಲೂ ನೋಡುತ್ತಿದ್ದಾನೆ ನಿಮ್ಮ ಯಾವತ್ತೂ ಚಟುವಟಿಕೆಗಳ ಮೇಲೆ ಆತ ನಿಗಾ ಇಟ್ಟಿದ್ದಾನೆ ಅಂದರೆ ಅದರ ಮುಂದಿನ ಅರ್ಥ ಹೇಳಲಾರದ ಅರ್ಥ ಏನಂದರೆ ನೀವೇನಾರು ಹೆಚ್ಚು ಕಡಿಮೆ ಮಾಡಿದರೆ ವಿಚಾರ ಬೇರೆ ವಿಚಾರ ಮಾಡಿದರೆ ಕೃತಿ ಮಾಡಿದರೆ ಮಾತಾಡಿದರೆ ನಿಮ್ಮನ್ನು ನೀವು ಇಲ್ಲ ಆಗ್ತೀರಿ ನೀವು ಅನ್ಪರ್ಸನ್ ಆಗ್ತೀರಿ ನೀವು ಹುಟ್ಟಲಿಲ್ಲ ಅಂತ ಆಗ್ಬಿಡ್ತೀರಿ ಅದಕ್ಕೆ ಅವರು ಕೊಲೆ ಮಾಡ್ತಾರೋ ಅವರು ತಲೆ ಭ್ರಮಣ ಮಾಡ್ತಾರೋ ಬ್ರೈನ್ ವಾಶ್ ಮಾಡ್ತಾರೋ ಆ ಪಕ್ಷದ ಪರವಾಗಿರ್ಬೇಕಂತ ಮಾಡ್ತಾರೋ ಅದು ಬೇರೆ ವಿಷಯ ಅನ್ಪರ್ಸನ್ ಅಂದರೆ ನೀವು ಮೊದಲು ಯಾವ ವ್ಯಕ್ತಿತ್ವವನ್ನು ಹೊಂದಿದ್ರಿ ಆ ವ್ಯಕ್ತಿತ್ವ ನಿಮ್ಮಲ್ಲಿ ಇರಲಾರ್ದಂಗೆ ನಾವು ಮಾಡ್ತೇವೆ ಅನ್ನೋ ಹೆದರಿಕೆ ವಿಚಾರ ಸ್ವಾತಂತ್ರ್ಯ ಬಾಕ್ ಸ್ವಾತಂತ್ರ್ಯ ಮತ್ತು ಕ್ರಿಯಾ ಸ್ವಾತಂತ್ರ್ಯ ಮೂರು ಇಲ್ಲಾರ್ದಾಗೆ ಮಾಡ್ತೇವೆ ಕೊನೆಗೆ ರಾಷ್ಟ್ರ ಪ್ರೇಮ ಅನ್ನೋದು ವ್ಯಕ್ತಿ ಪ್ರೇಮ ಅನ್ನೋದಕ್ಕೆ ಬಂದು ಹೋಗ್ತದೆ ಋಣಾತ್ಮಕ ರಾಷ್ಟ್ರ ಪ್ರೇಮ ಅಂತ ಒಂದು ಪದ ಇಲ್ಲಿ ಅವ ಬಳಸ್ತಾನೆ ಏನಂದ್ರೆ ಪಕ್ಷದ ವಿರೋಧಿಗಳನ್ನು ದ್ವೇಷ ಮಾಡೋದು ಈ ದೇಶವನ್ನು ಪ್ರೀತಿಸಿದಂಗೆ ಅಂದ್ರೆ ದೊಡ್ಡಣ್ಣನ ಪ್ರೀತಿಸಿದಂಗೆ ಅವನ ಬಗ್ಗೆ ಭಕ್ತಿ ಇಟ್ಕೊಂಡಂಗೆ ಅಂತ ಇನ್ನು ಟ್ರಾನ್ಸ್ಫರ್ಡ್ ನ್ಯಾಷನಲಿಸಮ್ ರಾಷ್ಟ್ರೀಯತೆಯ ವರ್ಗಾವಣೆ ಅಂತ ಒಂದು ಪದ ಯೂಸ್ ಯೂಸ್ ಮಾಡ್ತಾನೆ ಅದೇನಂದರೆ ನಾಯಕ ಯಾರ ಹೆಸರು ಹೇಳ್ತಾನೋ ಅವರು ಪರವಾಗಿರೋದು ಇನ್ನೊಬ್ಬರು ಇವ್ರನ್ನ ವಿರೋಧ ಮಾಡಿರಿ ಅಂತ ಹೇಳ್ತಾನೋ ಅವರು ವಿರುದ್ಧವಾಗಿರೋದು ಒಂದೇ ವಾರದಲ್ಲಿ ನಾಯಕನ ನಿಷ್ಠೆ ಬದಲಾಗ್ಬೋದು ಇವರು ಒಳ್ಳೆಯವರು ಇವ್ರು ಕೆಟ್ಟವ್ರು ಅಂತ ಹೇಳಿದ್ದು ಉಲ್ಟಾ ಹೇಳ್ಬೋದು ಆದರೆ ಜನ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ನಂಬ್ತಾರೆ ಇನ್ನು ಫ್ಯೂಚುರಾಲಜಿ ಭವಿಷ್ಯದ ಸಿದ್ಧಾಂತ ಫ್ಯೂಚುರಾಲಜಿ ಏನು ಏನಂದರೆ ಕೆಲವೇ ಕೆಲವರು ಜನರ ಹತ್ರ ಅಧಿಕಾರ ಇರ್ತದೆ ಉಳಿದವರೆಲ್ಲ ಆಳಿಸಿಕೊಳ್ಳುವವರು ಆಳುವವರು ಆಳಿಸಿಕೊಳ್ಳುವವರ ಮೇಲೆ ಎಷ್ಟು ಕ್ರೌರ್ಯ ಮಾಡಿದರು ಹಿಂಸೆ ಮಾಡಿದರೂ ತೊಂದರೆ ಕೊಟ್ಟರು ನೀವು ನಗ್ನಗ್ತಾ ಸಹಿಸಬೇಕು ಇದೇ ಫ್ಯೂಚರಾಲಜಿ ಒಬ್ಬ ಅಮಾಯಕವನ ಮೆ ಮುಖದ ಮೇಲೆ ಆಳುವವನ ಬೂಟಿನ ಚಿತ್ರ ಇದನ್ನೇ ನೀನು ಕಲ್ಪಿಸಿಕೊಂಡು ಜೀವಂತವಾಗಿರು ಇದೇ ಫ್ಯೂಚರಾಲಜಿ ಅಂತ ಒಬ್ರೇನ್ ನಾಯಕನಿಗೆ ಹೇಳ್ತಾನೆ ಕೊನೆಗೆ ಮಾಸ್ ಸರ್ವೇಲೆನ್ಸ್ ಇರ್ತದೆ ಸೆನ್ಸರ್ಶಿಪ್ ಇರ್ತದೆ ಈ ನಾಯಕ ಏನಿರ್ತಾನಲ್ಲ ಇವನು ತಲೆ ಎಷ್ಟು ಕೆಡಿಸಿಟ್ಟಿರ್ತಾರವ್ರಂದ್ರೆ ಅವನು ನಾನು ಯಾರು ಯಾರಿಗೆ ನನ್ನ ಪಾಲಕರು ಯಾರು ನನ್ನ ತಂದೆ ಯಾರು ನನ್ನ ತಾಯಿ ಯಾರು ನಾನು ಯಾರಿಗೆ ಹುಟ್ಟಿದವನು ನನ್ನ ಅಣ್ಣ ತಮ್ಮ ಯಾರು ನನ್ನ ಮದುವೆ ಇದು ಯಾವುದು ಸ್ಪಷ್ಟ ಇರೋಂಗಿಲ್ಲ ಒಮ್ಮೆ ಏನು ತಿಳ್ಕೊಳ್ತಿರ್ತಾನೆ ನನ್ನ ಮದುವೆ ಆಗಿಲ್ಲ ಸರಿ ಏ ನನ್ನ ಮದುವೆ ಆಗಿದೆ ನಾನು ಹೆಣ್ತಿನ ಬಿಟ್ಟೇನಿ ನನಗೆ ಮಕ್ಕಳಿದ್ದಾರೆ ಆದರೆ ಅವ್ರನ್ನ ಬಿಟ್ಟು ದೂರ ಬಂದೇನಿ ಇಲ್ಲ ನನ್ನ ಹೆಂಡ್ತಿ ಸತ್ಲು ಅಂತ ಹಿಂಗವ ಯಾವುದೇ ಸ್ಥಿರವಾದ ವಿಚಾರಗಳನ್ನು ತನ್ನ ಕುಟುಂಬದ ಬಗ್ಗೆ ಇಟ್ಕೊಳ್ಳಿಕ್ಕೆ ಇಲ್ಲ ಯಾಕಂದರೆ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಸರ್ಕಾರ ನಿಯಂತ್ರಿಸ್ತದೆ ಎಲ್ಲರ ವಿಡಿಯೋಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳಾಗ್ತದೆ ಅದನ್ನು ಅವ್ರ ವಿರುದ್ಧ ಸಾಕ್ಷಿಯಾಗಿ ಪರಿಗಣಿಸಲಾಗ್ತದೆ ಒಬ್ರು ಇನ್ನೊಬ್ರಿಗೆ ಪತ್ರ ಬರೆದ್ರೆ ಅದನ್ನು ಓದಿ ಅದನ್ನು ತಿದ್ದಿ ಅದು ಸರ್ಕಾರದ ಪರವಾಗಿ ಇರುವಂತೆ ಪತ್ರ ಬರೆಯಲಾಗ್ತದೆ ಈ ರೀತಿ ಅಲ್ಲಿ ಆಗ್ತದೆ ಇದೇ ಧಾಟಿಯ ಮೇಲೆ ಇರುವ ಚಲನಚಿತ್ರ ಹಿರಾಕ್ ರಾಜಾರ್ ದೇಶೆ ಇದು ಭಾರತದ ಹೆಮ್ಮೆಯ ಪುತ್ರನಾದ ಶ್ರೇಷ್ಠ ನಿರ್ದೇಶಕ ಸಜ್ಜಿದ್ ರಾಯ್ ಅವರ ಚಿತ್ರ ಹತ್ತೊಂಬತ್ತರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಹೊರಗೆ ಬಂದ ಚಿತ್ರ ಇದರಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ರಾಜ್ಯದಲ್ಲಿ ಮುತ್ತು ರತ್ನಗಳು ಸಿಗ್ತಾ ಇರ್ತವೆ ಇಡೀ ರಾಜ್ಯದಲ್ಲಿ ಅವನೊಬ್ಬರೇ ಶ್ರೀಮಂತ ಇಡೀ ರಾಜ್ಯದ ಎಲ್ಲ ನಾಗರಿಕರು ಆ ಮುತ್ತು ರತ್ನರ ಗಣಿಗಳಲ್ಲಿ ದುಡಿಯುವ ಕಾರ್ಮಿಕರು ಅವರಿಗೆ ಕೇವಲ ಊಟ ಕೊಡ್ತಿರ್ತಾರೆ ಬೇರೆ ಏನಿರುವುದಿಲ್ಲ ರಾಜನ ಆಣತಿಯ ಮೇರೆಗೆ ಸರ್ಕಾರದ ಆ ದೇಶದ ಎಲ್ಲ ಶಾಲೆಗಳನ್ನು ಬಂದ್ ಮಾಡಲಾಗದಿತ್ತು ಕೇವಲ ಒಂದೇ ಒಂದು ಶಾಲೆ ನಡೀತಾ ಇರ್ತದೆ ಅವನನ್ನು ಮುಚ್ಚಿಸ್ಬೇಕಂತ ಹೇಳಿ ಆ ಗುರುವನ್ನು ಸೈನಿಕರು ಹುಡ್ಕೊಂಬರ್ತಾರೆ ಅವನು ಕೊಲ್ಬೇಕಂತ ಹೋದಾಗ ಅವನು ತಪ್ಪಿಸ್ಕೊತಾನೆ ಅವನಿಗಿಬ್ಬರು ಮಾಯಾವಿಗಳು ಜಾದೂಗಾರರು ಭೇಟಿಯಾಗ್ತಾರೆ ಗೋಪಿ ಗಾಯ ಬಾಗ ಬಾಯಿ ಅಂತ ಒಂದು ಫಿಲ್ಮ್ ಹತ್ತೊಂಬತ್ತರ ಅರವತ್ತೈದರಲ್ಲಿ ಚಿತ್ರ ಇದನ್ನು ಅದು ಮಕ್ಕಳ ಚಿತ್ರ ಅದರ ಮುಂದುವರಿದ ಭಾಗವಾಗಿ ಇದನ್ನು ಮಾಡಿದ್ದಾರೆ ಬಾಗ ಮತ್ತು ಗೋಪಿ ಅವರನ್ನು ರಕ್ಷಿಸ್ತಾರೆ ಆ ಶಿಕ್ಷಕರನ್ನು ಆ ಶಿಕ್ಷಕ ಸ್ವತಂತ್ರ ವಿಚಾರ ಮಾಡಲಿಕ್ಕೆ ಬಲ್ಲವನು ಅದು ಹೆಂಗೆ ಗೊತ್ತಾಗ್ತದೆ ನಮಗೆ ಅಂದರೆ ರಾಜನನ್ನು ಸೇರಿದಂತೆ ಅವನ ಸಚಿವಾಲಯದವರು ನಾಗರಿಕರು ಎಲ್ಲರೂ ರಾಗವಾಗಿ ಪ್ರಾಸಬದ್ಧವಾಗಿ ಮಾತಾಡ್ತಿರ್ತಾರೆ ಕೇವಲ ಆ ಶಿಕ್ಷಕ ಮಾತ್ರ ಪ್ರಾಸಬದ್ಧವಾಗಿ ರಾಗವಾಗಿ ಮಾತಾಡ್ತಿರೋದಿಲ್ಲ ಅವನು ಖಂಡ ಕಾವ್ಯದಂತೆ ಗದ್ಯವನ್ನು ಬಳಸಿ ಮಾತಾಡ್ತಾ ಇರ್ತಾನೆ ಅದು ಅವನ ಸ್ವತಂತ್ರ ವಿಚಾರದ ಪ್ರತೀಕ ಆದರೆ ಇದನ್ನ ರಾಜನ ಕಂಡ್ರೆ ಆಗ್ತಿರೋದಿಲ್ಲ ಅವ ಭಯಂಕರ ಸಿಟ್ಟು ಮಾಡ್ತಿರ್ತಾನೆ ಆ ರಾಜನ ಹತ್ರ ಒಬ್ಬ ವಿಜ್ಞಾನಿ ಇರ್ತಾನೆ ಅವನ ಹತ್ರ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ಏನಿರ್ತಪ್ಪ ಅಂದ್ರೆ ಜನರ ಮನಸ್ಸನ್ನು ಬ್ರೈನ್ ವಾಶ್ ಮಾಡೋದು ಅವ ಅದಕ್ಕೊಂದು ರೂಮ್ ಇಟ್ಕೊಂಡಿರ್ತಾನೆ ಆ ರೂಮಿನಲ್ಲಿ ರಾಜನ ವಿರುದ್ಧ ಯಾರು ಇರ್ತಾರೋ ಅವ್ರನ್ನ ತೊಗೊಂಡೋಗಿ ಒಳಗೆ ಹಾಕಿಬಿಟ್ರೆ ಕೇವಲ ಒಂದು ಎರಡು ನಿಮಿಷದಾಗ ಅವ್ರ ಮನಸ್ಸು ಬದಲಾಗಿ ಅವರು ರಾಜನ ಹೊಗಳ ಭಟ್ಟರಾಗಿ ಹೊರಗೆ ಬರ್ತಿರ್ತಾರೆ ಅವನ ಇಡೀ ಸಂಸ್ಥಾನ ತುಂಬ ಎಳರು ಹೊಗಳ ಭಟ್ಟರೆ ಇರ್ತಾರೆ ಆದರೆ ಸಣ್ಣ ಹುಡುಗರು ಮಾತ್ರ ಅವನು ವಿರೋಧಿಗಳಿರ್ತಾರೆ ಅವ ಮಾಡ್ತಾನೆ ಒಂದು ಕಾನೂನು ಹೊರಡಿಸ್ತಾನೆ ಒಂದು ದೇಶ ಒಂದು ಭಾಷೆ ಎಲ್ಲರೂ ಇದೇ ಭಾಷೆಯಲ್ಲಿ ಮಾತಾಡ್ರಿ ಒಂದು ದೇಶ ಒಂದು ನಾಯಕ ಒಂದು ದೇಶ ಒಂದು ಆಡಳಿತ ವ್ಯವಸ್ಥೆ ಈ ರೀತಿ ಕಾನೂನುಗಳನ್ನು ಅವನು ಹೊರಡಿಸ್ತಿರ್ತಾನೆ ಒಂದು ಏನು ಮಾಡ್ತಾನೆ ಆಕಾಶದಷ್ಟು ಎತ್ತರದ ಒಂದು ಮೂರ್ತಿಯನ್ನು ಕೂಡಿಸ್ಬೇಕು ಈ ನಾಯಕರದು ಬಯಲಿನಲ್ಲಿ ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು ನೀವು ಸಾಯ್ಲಿಕ್ಕೆ ಬರ್ತಿದ್ರು ನೀವು ಅಯಂ ಭಯಂಕರ ರೋಗಿಷ್ಠರಾಗಿದ್ದರೂ ನೀವು ಬರಬೇಕು ಅಂತ ಕಾನೂನು ಹೊಡಿಸ್ತಾನೆ ಎಲ್ಲರು ಬರ್ತಾರೆ ಸುಮ್ಮನೆ ಇರ್ತಾರೆ ರಾಜನ ಪರವಾಗಿ ಜಯಘೋಷ ಹಾಕ್ತಾರೆ ಆದರೆ ಒಂದು ಸಣ್ಣ ಹುಡುಗನಿಗೆ ಸಿಟ್ಟು ಬಂದು ಒಂದು ಕಲ್ಲು ತೊಗೊಂಡು ಆ ಮೂರ್ತಿಗೆ ಹೊಡಿತಾನೆ ಆ ಮೂರ್ತಿಯ ಮೂಗು ಕತ್ತರಿಸ್ತದೆ ಆ ಮೂಗು ಕತ್ತರಿಸೋ ಅನ್ನೋದು ಉತ್ತರ ಭಾರತದಲ್ಲಿ ನಾಲ್ಕಟ್ಟು ಜನ ಅಂತ ನಾವು ಹೇಳ್ತೀವಿ ಅದು ಅಸಹ್ಯ ಅವಮಾನ ಅಂತ ಅಲ್ಲಿ ಗ್ರಹಿಸಲಾಗ್ತದೆ ಅಷ್ಟೊತ್ತಿಗೆ ಏನಾಗ್ತದೆ ಈ ರಾಜ ರಾಜನ ಇಂದ ಚಿತ್ರಹಿಸಲ್ಪಟ್ಟಿದ್ದ ಶಿಕ್ಷಕ ಏನಿರ್ತಾನೆ ಅವ ಮತ್ತು ಗೋಪಿ ಮತ್ತು ಭಾಗ ಅವರಿಬ್ಬರು ಮಾಯವಾದಿಗಳು ಅವರು ಬಂದು ಮಾಯಾವಿಗಳು ಇವನನ್ನು ಕರ್ಕೊಂಡು ಆ ಹುಡುಗರ ಸೈನ್ಯ ಕಟ್ತಾರೆ ಆ ಹುಡುಗರು ಹೋಗಿ ಬ್ರೇನ್ ವಾಶಿಗೆ ಒಳಗಾದ ಎಲ್ಲ ನಾಗರಿಕರನ್ನು ಅವ್ರ ಮನಸ್ಸು ಬದಲು ಮಾಡ್ತಾರೆ ಕೊನೆಗೆ ಆ ವಿಜ್ಞಾನಿ ಮಾಡಿದ ತಂತ್ರಜ್ಞಾನ ಚೇಂಬರ್ ಏನಿರ್ತಲ್ಲ ಬ್ರೈನ್ ವಾಶ್ ಮಾಡೋದು ಅದರಾಗ ಆ ಮುಳ್ಳನ್ನು ತಿರುಗಿಸಿ ಆ ರಾಜನನ್ನು ಮತ್ತು ಅವನ ಮಂತ್ರಿಗಳನ್ನು ಆ ಕೋಣೆಯೊಳಗೆ ಹಾಕಿ ಅವರಿಗೆ ಬುದ್ಧಿ ಭೇಟಿಯಾಗಿ ಹಂಗೆ ಮಾಡ್ತಾರೆ ಅವರು ಜನರ ಪರವಾಗಿರೋ ಹಂಗೆ ಪ್ರಜಾಪ್ರಭುತ್ವದ ಹಂಗೆ ನಿರಂಕುಶ ಆಡಳಿತದ ವಿರುದ್ಧವಾಗಿರೋ ಹಂಗೆ ಮಾಡಿ ಅವನನ್ನು ಹೊರಗೆ ತಗೊಂಡ್ಬರ್ತಾರೆ ಆವಾಗ ಎಲ್ಲರೂ ಖುಷಿಯಾಗಿ ಉಳಿತಾರೆ ಅದರಾಗ ಒಂದು ಬಹಳ ಜನಪ್ರಿಯವಾದ ಹಾಡಿದೆ ಆ ಹಕ್ಕಿ ಆನಂದು ಆಕಾಶೆ ಬತಾಸೆ ಇದು ರವೀಂದ್ರ ಸಂಗೀತಕ್ಕೆ ಅಳವಡಿಸಿದ ಹಾಡು ಈ ಒಂದು ಹಾಡಿನಲ್ಲಿ ಸುಮಾರು ಆರು ನಿಮಿಷದ ಹಾಡದು ಅದರಲ್ಲಿ ಮೂರು ರಾಗಗಳಿದೆ ಮೊದಲನೇ ಎರಡು ಪ್ಯಾರಾಗಳು ಒಂದು ರಾಗ ನಂತರದ ಪ್ಯಾರಗಳು ಬೇರೆ ಬೇರೆ ರಾಗದಲ್ಲಿದೆ ಅದು ಆ ಹಾಡು ಯಾವ ಕ್ಷಣದಲ್ಲಿ ಆ ಚಿತ್ರದಲ್ಲಿ ಬರ್ತದೆ ಅಂದರೆ ಅತ್ಯಂತ ಗಂಭೀರವಾಗಿ ನಿರಾಶಾದಾಯಕವಾಗಿ ಕತೆ ನಡೀತಿದ್ದಾಗ ಹಾಡು ಶುರು ಆಗ್ತದೆ ಯಾಕಂದ್ರೆ ಅವಾಗ ಆ ಮಾಯಾವಿಗಳು ಆ ಊರನ್ನ ಎಂಟ್ರಾಗ್ತಾರೆ ಆಗ್ತಾರೆ ಆವಾಗಿಂದ ಆ ಜನರ ಮನಸ್ಸು ಚೇಂಜ್ ಆಗ್ತದೆ ಅವರ ಜೀವನ ಚೇಂಜ್ ಆಗ್ತದೆ ಕೊನೆಗೆ ರಾಜನ ಮನಸ್ಸೇ ಚೇಂಜ್ ಆಗ್ತದೆ ದುಡ್ಡು ರಾಜಕೀಯ ಅಧಿಕಾರ ಮತ್ತು ಜನರ ಮನಸ್ಸನ್ನು ನಿಯಂತ್ರಣ ಮಾಡುವ ಅಧಿಕಾರದಿಂದ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿದ ಮತ್ತು ಅದನ್ನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದ ಒಬ್ಬ ರಾಜನ ಕಥೆಯನ್ನು ಸಣ್ಣ ಹುಡುಗರ ಅಂದರೆ ಅಮಾಯಕರ ಮತ್ತು ಕಲುಷಿತಗೊಳ್ಳದ ಮನಸ್ಸಿನವರ ಕ್ರಾಂತಿಯಿಂದ ಗೆಲ್ಲಬಹುದು ರಕ್ತ ಇಲ್ಲಾರದ ಕ್ರಾಂತಿ ಸಾಧಿಸ್ಬೋದು ಅನ್ ಅನ್ನೋ ಕಥೆಯನ್ನು ಸಜ್ಜಿದ್ರಾಯ್ ಅವರು ಇದ್ರಾಗ ತೋರಿಸಿದ್ದಾರೆ ಕನ್ನಡಿಗರು ಭಾರತೀಯರು ಅವಶ್ಯಕವಾಗಿ ತಿಳಿದುಕೊಳ್ಳಬೇಕಾದ ಈ ಎರಡು ಒಂದು ಕಾದಂಬರಿ ಒಂದು ಚಿತ್ರ ಇದು ಇವತ್ತಿಗೂ ದೂರದರ್ಶನದಲ್ಲಿ ಯಾವಾಗ ಇವಾಗ ಬರ್ತಾ ಇರ್ತದೆ ಯೂಟ್ಯೂಬಲ್ಲಿ ಸಿಗ್ತದೆ ಅದರ ಸಬ್ಟೈಟಲ್ ಇಂಗ್ಲೀಷಲ್ಲಿ ಇರೋ ಸಬ್ಟೈಟ್ಲ್ ಇರುವ ಒಂದು ಕಾಪಿ ನ್ಯೂಸ್ ಐತೆ ಇದೆ ಇನ್ಫ್ಯಾಕ್ಟ್ ಸಜ್ಜಿದ್ರಾಯ್ ಅವರ ಹೋಮ್ ಪೇಜ್ ಅವರ ವೆಬ್ಸೈಟಲ್ಲಿ ಅದರ ಬಗ್ಗೆ ಅದರ ಕಥೆ ಬಗ್ಗೆ ಚರ್ಚೆ ಡಿಟೇಲ್ಸ್ ಮತ್ತು ಪರ ವಿರೋಧ ಚರ್ಚೆಗಳ ಸಹಿತ ಅದ್ರಾಗ ಸಿಗ್ತದೆ ಅದ್ರ ಬಗ್ಗೆ ಒಂದು ದೊಡ್ಡ ಪುಸ್ತಕ ಬಂದಿದೆ ಅದೊಂದು ಎಷ್ಟು ತತ್ವಜ್ಞಾನದ ಫಿಲ್ಮ್ ಅದು ಬರೇ ಮಕ್ಕಳ ಫಿಲ್ಮ್ ಅಲ್ಲ ಅನ್ನುವ ಚರ್ಚೆ ಅದರಾಗ ಬಂದಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಭಯಂಕರ ಜನಪ್ರಿಯ ಗೊಂಡು ಬಹಳ ಒಳ್ಳೆಯ ವಿಮರ್ಶೆಗೆ ಒಳಗಾಡೋ ಚಿತ್ರ ಇದು ಇದನ್ನು ಎಲ್ಲರೂ ನೋಡಬಹುದು ಅದು ನಮ್ಮ ಇಂದಿನ ಜೀವನದ ಬಗ್ಗೆ ನಮಗೆ ಹೊಸ ಹೊಳವನ್ನು ತಂದು ಕೊಡ್ತದೆ ಕಾದಂಬರಿ ಆಗಲಿ ಚಿತ್ರ ಆಗಲಿ ನಮ್ಮ ಹಿಂದಿನ ಕಥೆಗಳನ್ನು ಹೇಳದಂತೆ ಕಂಡರೂ ನಮ್ಮ ಭವಿಷ್ಯದ ದಿನಗಳ ಬಗ್ಗೆ ಅದು ನಮ್ಮನ್ನು ನಮ್ಮ ಕಣ್ತರಿಸುವೆ ಇಷ್ಟು ನಿಮಗೆ ಹೇಳಲಿಕ್ಕಿತ್ತು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ